नमस्ते वीक्षकरे, वेलकम टू माय किचन। नानिवत्तु चर्मुरी माड्ता नम्म मंगळूरिदु फेमस फुड नोडि। नानु ओंदु कडायल्लि चर्मुरी हाकि स्वल्प ड्रै रोस्ट माड्कोळ्ता इद्दीनि लो फ्लेम अल्लि। अदु स्वल्प स्मूत आगिरुत्तदे प्याकेट अल्लि इरुवाग, अदक्कोस्कर स्वल्प रोस्ट माड्कोंड्रे साकागुत्तदे। इदन्नु तुंबा होत्तु इड्लिक्के आगोदिल्ल, अदन्नेल्ल मिक्स माडिद नंतर कूडले तिन्नबेकु। अदक्कोस्कर स्वल्प रोस्ट माडि इट्कोंड्रे ओळ्ळेदागुत्तदे। रोस्ट आयितु, नानु ओंदु प्लेटल्लि हाकोळ्तेने। ननगे ओंदु स्वल्प एण्णे बिसि माडि अदरल्लि नेलगड्डे फ्रै माड्कोळ्तेने नानीग। प्लीज़ नोड्ता इरुवागले लाइक बटन प्रेस माडि, नन्न चानेल्गे सब्स्क्राइब माडि, प्लीज़ शेर माडि फ्रेंड्स्गे रिलेटिव्स्गेल्ल। इदन्न सह लो फ्लेमल्लि फ्रै माड्कोळ्ळबेकु। ಇದು ಖಾರ ಖಾರ ಒಳ್ಳೆದಾಗ್ತದೆ, ನಮ್ಮ ಮಂಗಳೂರಲ್ಲಿ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಇದು ಚರ್ಮುರಿ। ಅದನ್ನ ಸಹ ನಾನು ಈಗ ಚರ್ಮುರಿ ಮೇಲೆ ಹಾಕೊಳ್ಳುತ್ತೇನೆ। ನಾನು ಮತ್ತೆ ಇದಕ್ಕೆ ಒಂದು ಟೊಮೆಟೊ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನ ಹಾಕೊಳ್ಳುತ್ತೇನೆ। ಮತ್ತೆ ಒಂದು ನೀರುಳ್ಳಿ, ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೇನೆ, ಅದನ್ನೆಲ್ಲ ಹಾಕ್ತೀನಿ ಈಗ। ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಅದನ್ನ ಹಾಕೊಳ್ಳುತ್ತೇನೆ। ಮತ್ತೆ ಮೇನ್ ಹೇಳಿದ್ರೆ ಇದಕ್ಕೆ ತೆಂಗಿನೆಣ್ಣೆ ಒಂದು 4 ಸ್ಪೂನ್ ಅಷ್ಟು ತೆಂಗಿನೆಣ್ಣೆ ಹಾಕೊಳ್ಳುತ್ತೇನೆ। ಮತ್ತೆ ಉಪ್ಪು ಸ್ವಲ್ಪ ಹಾಕೊಳ್ಳುತ್ತೇನೆ ಅಂತ ಹೇಳಿದ್ರೆ ಚರ್ಮೂರಿಯಲ್ಲಿ ಉಪ್ಪಿನಂಶ ಇರ್ತದೆ, ಅದಕ್ಕೋಸ್ಕರ ಉಪ್ಪು ಸ್ವಲ್ಪ ಮಾತ್ರ ಹಾಕೊಳ್ಳಬೇಕು। ತೆಂಗಿನೆಣ್ಣೆ ಒಂದು 3 ಚಮಚ ನಾನು ಹಾಕೊಂಡೆ ನೋಡಿ, ಈಗ 3-4 ಚಮಚ ಬೇಕಾಗ್ತದೆ। ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಖಾರ ಇದ್ರೆ ಒಳ್ಳೆದಾಗ್ತದೆ। ಮತ್ತೆ ಸ್ವಲ್ಪ ಅರಿಶಿನ, ಮತ್ತೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದು ನಾನು ನೆಲಗಡಲೆ ಉಂಟು ಅದನ್ನ ಸಹ ಹಾಕೊಳ್ಳುತ್ತೇನೆ ಇದಕ್ಕೀಗ। ಮತ್ತೆ ಒಂದು ಅರ್ಧ ನಿಂಬೆ ರಸ ಬೇಕು ಇದಕ್ಕೆ, ಮೇನ್ ನಿಂಬೆ ರಸ ಸಹ ಹಾಕೊಳ್ಳಬೇಕು। ನಿಂಬೆ ರಸ ಎಲ್ಲ ಹಾಕಿದ ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಬೇಕು ಅದನ್ನ। ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಆದ್ಮೇಲೆ ಸ್ವಲ್ಪ ಚಾಟ್ ಮಸಾಲ ಪೌಡರ್ ಹಾಕೊಳ್ಳಬೇಕು ಇದಕ್ಕೆ। ಚಾಟ್ ಮಸಾಲ ಪೌಡರ್ ಹಾಕಿದ್ರೆ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ನೋಡಿ। ನಾನು ಚಾಟ್ ಮಸಾಲ ಪೌಡರ್ ಹಾಕೊಂಡೆ, ಪುನಃ ಮಿಕ್ಸ್ ಮಾಡ್ಕೊಳ್ತೇನೆ। ಈಗ ಲಾಸ್ಟಿಗೆ ಮಿಕ್ಸರ್ ಹಾಕೊಳ್ತೇನೆ, ಮಿಕ್ಸರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಚರ್ಮುರಿ। ಇದಕ್ಕೆ ಮಾವಿನಕಾಯಿ ಸಹ ಹಾಕೊಳ್ಳಬಹುದು, ಮಾವಿನಕಾಯಿ ಹಾಕಿದ್ರೆ ಸಹ ಒಳ್ಳೆದು, ತುರಿದು ಹಾಕೊಳ್ಬೇಕು ಅದು ಸಹ ಒಳ್ಳೆದಾಗ್ತದೆ। ಮಸಾಲ ಎಲ್ಲ ರೆಡಿ ಮಾಡಿ ಆಮೇಲೆ ಸಹ ಚರ್ಮುರಿ ನಾವು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು, ಈ ತರ ಸಹ ಮಾಡ್ಕೊಳ್ಬಹುದು। ನಾನು ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತೇನೆ ನೋಡಿ। ನಮ್ಮ ಮನೆಯಲ್ಲಿ ಚರ್ಮುರಿ ರೆಡಿ ಆಯಿತು, ಖಾರ ಖಾರ ಚರ್ಮುರಿ। ಥ್ಯಾಂಕ್ ಯು।